ಅಹೋರಾತ್ರ ನೀನು ಬರೀ ಮೇಲ್ವರ್ಗದವ್ರ ಹತ್ರ ಮಾತಾಡಿ ಅವ್ರಿಗೆ ಸಮಾಧಾನ ಕೊಟ್ಟಂಗೆಲ್ಲ, ನಾನು ದಲಿತರ ಹುಡುಗ, ನೊಂದ ಹುಡುಗ, ಶೋಷಿತ ಸಮಾಜದಿಂದ ಮಾತಾಡಬೇಕಂತ ನಿಮ್ಮ ಜೊತೆ ಭಾಳ ಪ್ರಯತ್ನದಲ್ಲಿದ್ದೀನಿ, ಆದರೆ ನೀವು ತಿರಸ್ಕರಿಸ್ತಾ ಇದ್ದೀರಾ. ಅಹೋರಾತ್ರ ಮೂರ್ಖನ ಮಾತುಗಳು ಅಂಥೇಳಿ ನೀವು ಪುಸ್ತಕ ಬರೆದಿದ್ದೀರಲ್ಲ, ಆ ಪುಸ್ತಕವನ್ನು ಕೊಂಡು ಓದಿದಂತಹ ವ್ಯಕ್ತಿ ನಾನು. ದಯವಿಟ್ಟು ನನ್ನ ಜೊತೆಗೆ ಮಾತಾಡಿ. ನೀನು ದಲಿತ ಆದರೆ ಅಹೋರಾತ್ರ ಮಹಾದಲಿತ, ನೀನು ಶೂದ್ರ ಆದರೆ ಅಹೋರಾತ್ರ ಮಹಾಶೂದ್ರ, ನೀನು ಮಹಾಶೂದ್ರ ಆದರೆ ಅಹೋರಾತ್ರ ಪರಮಶೂದ್ರ. ಇಡಲೇ ಫೋನು ಚುಚ್ಚಿ ಮಾತಾಡಿ ಫೋನಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀಯಾ? ತೋರಿಸು. ಮೇಲ್ವರ್ಗದ ಜೊತೆ ಮಾತಾಡ್ತೀನಂತೆ, ಮೇಲ್ವರ್ಗ ಯಾವುದು ಅನ್ನೋದೇ ಕಾಣಲ್ವಲ್ಲೋ ಅಹೋರಾತ್ರನಿಗೆ. ಮೇಲ್ವರ್ಗ, ಕೀಳ್ವರ್ಗ, ಕೀಳ್ವರ್ಗ, ಮೇಲ್ವರ್ಗ. ಯಾರು ಕೆಳಗಿನ ಜನವನ್ನು ತುಳಿಲಿಕ್ಕೆ ಪ್ರಯತ್ನ ಪಡ್ತಾರೋ ಅವರೆಲ್ಲ ಕೀಳ್ವರ್ಗ ಕಣೋ, ಯಾರು ತುಳಿತಕ್ಕೊಳಗಾಗಿದಾರೋ ಅವರೆಲ್ಲ ಮೇಲ್ವರ್ಗ ಕಣೋ. ಇವಾಗ ಹೇಳು ಅಹೋರಾತ್ರ ಮೇಲ್ವರ್ಗದವ್ರನ್ನ ಅವಾಯ್ಡ್ ಮಾಡೋದು ಯಾಕೆ ಅಂತ. ಯಾಕಂದರೆ ಮೇಲ್ವರ್ಗ ಮೇಲ್ವರ್ಗ ಕಣೋದು. ಏಯ್, 2000 ವರ್ಷ ತುಳಿತಕ್ಕೊಳಗಾದರೂ ನಾವು ಎಲ್ಲ ಇನ್ನೂ ಬದುಕುಳಿದಿದ್ದೀವಿ ಅಂದರೆ ನಾವು ಗ್ರೇಟ್ ಅಲ್ವೇನೋ. ಇವಾಗ ಹೇಳಿ ಯಾರು ಮೇಲ್ವರ್ಗ? 2000 ವರ್ಷ ತುಳಿದು ಬರೀ ಸ್ವತಂತ್ರ ಬಂದು ಸಂವಿಧಾನ ರಚನೆ ಆದ ನಂತರ ತಡ್ಕೊಳಕ್ಕಾಗದೆ ಒದ್ದಾಡ್ತಿದಾರಲ್ಲೋ, ಇವಾಗ ಹೇಳು ಯಾರು ಕೀಳ್ವರ್ಗ? ಈ ಮೇಲು ಕೀಳುಗಳನ್ನು ತೊಳೆದು ಉತ್ತಮ ಭಾರತೀಯ ವರ್ಗವನ್ನು ಮಾಡಕ್ಕೆ ಹೊರಟಿದ್ದೀವಲ್ಲ, ಅದಕ್ಕೂ ಕಲ್ಲಾಗ್ತೀಯಲ್ಲೋ ನೀನು ಕತ್ತೆ. ಹೋಗೋ, ದುಃಖ ಕೊಡ್ತಿರೋ ನೀವು. ಎಲ್ಲೋ ಮಾತಾಡಿದ್ದೀನಿ ಮೇಲ್ವರ್ಗ, ಫೋನಲ್ಲಿ ಗೊತ್ತಾಗತ್ತೇನೋ ಇದು ಮೇಲ್ವರ್ಗದ ಫೋನು, ಇದು ಕೀಳ್ವರ್ಗದ ಫೋನು, ಇದು ಹೋಗೋ ಹೆಂಗೋ ಗೊತ್ತಾಗತ್ತೆ ಯಾರ ಫೋನ್ ಏನು ಅಂತ. ಅಹೋರಾತ್ರನಿಗೆ ಸಮಯವಿದ್ದಾಗ ಫೋನ್ ಮುಂದೆ ಏನು ತಪಸ್ಸು ಮಾಡ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಯಾವಾಗಾದರೂ ಫೋನ್ ಮೇಲೆ ಕಣ್ಣು ಹಾಯಿಸಿದಾಗ ಯಾವ ನಂಬರ್ ಇರುತ್ತೋ ಅದನ್ನು ಎತ್ಕೋತಾನೆ. ಇನ್ನೊಂದು ಇಂತಹ ಸಂವೇದನೆ ಸೌಜನ್ಯಗಳಿಲ್ಲದಂತಹ ಮೆಸೇಜ್ ನೀನು ಹಾಕಿದೀಯ ಅಂದರೆ ಬ್ಲ್ಯಾಕ್ ಮಾಡಿಬಿಡ್ತೀನಿ ಕಣೋ ನಿನ್ನ. ಹೋಗೋ, ಬೆಳಗ್ಗೆ ಮನ್ಸು ನೋಯಿಸ್ತವನು ನೀನು. ಯಾಕೋ ನಿಮಗಿಂತ ಬುದ್ಧಿ ಬರುತ್ತೆ. ತಪ್ಪಾಯ್ತಪ್ಪ. ಮರಗಳಿಗೋಸ್ಕರ ಹಿಂದಿನ 5 ವರ್ಷ ಬದುಕಿದೆ, ಹಣ್ಣು ಕೊಟ್ಟು ಸಲಹಿದವು. ಆದರೆ ಕಳೆದ 1 ವರ್ಷದಿಂದ ಜನಗಳಿಗೋಸ್ಕರ ತಳ್ಳಿ ಬಿದ್ದಂಗಾಯಿತು. ಇಂಥ ಮಾತುಗಳಿಂದ ನೊಂದು ಬೆಂದಂಗಾಯಿತು. ಹೋಗೋ ಕತ್ತೆ, ಹೋಗೋ ನೀನು, ಬೇಡ ಹೋಗೋ ಒಬ್ಬಂಟಿ ಅಹೋರಾತ್ರ, ಹೋಗೋ. ಧನ್ಯವಾದ ಅಹೋರಾತ್ರ. ಅಹೋರಾತ್ರ ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಕ್ಷಮಿಸಿ ಅಂತ ಕೇಳುವಂತಹ ಮನಸ್ಥಿತಿಯಲ್ಲಿ ಇದ್ದರೂ ಕೂಡ ನೀವು ಕ್ಷಮಿಸೋಲ್ಲ. ನಿಮ್ಮ ಬೈಗಳೇ ನಮಗೆ ಶ್ರೀರಸ್ಸು. ನೋಡಿ, ನಾವು ಬಹಳ ಹಿಂದುಳಿದಂತಹ ಜನಾಂಗ ಯಾವುದಾದ್ರೂ ಒಂದು ದೀಪಕ್ಕೆ ಕಾಯ್ತಾ ಇರ್ತೀವಿ. ಆ ದೀಪ ಎಲ್ಲಿರುತ್ತೆ, ನಮಗೆ ಸಮೀಪದಲ್ಲಿದೆಯಾ, ಅದು ಆ ದೀಪ ನಮ್ಮ ಹತ್ರ ಬಂದು ನಮ್ಮ ಭವಿಷ್ಯವನ್ನು ಉಜ್ವಲ ಮಾಡುತ್ತಾ ಅಥವಾ ಉಜ್ವಲದ ದಾರಿಗೆ ನಮ್ಮನ್ನು ಸಾಗಿಸ್ಲಿಕ್ಕೆ ಸಹಾಯ ಮಾಡುತ್ತಾ, ಈ ಥರದಲ್ಲಿ ಕಾಯ್ತಾ ಇರ್ತೀವಿ. ಹಾಗಾಗಿ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಹಂಬಲಿಸ್ತೀನಿ, ಬಿಟ್ಟರೆ ಇನ್ನೇನೂ ಇಲ್ಲ. ಅವ್ರ ಹತ್ರ ನೀವು ಈ ಈ 21ನೇ ಶತಮಾನದ ಬಸವಣ್ಣವ್ರು. ನೀವು ನಿಮ್ಮನ್ನು ಯಾವ ಸ್ಟಾರ್ಗಿರಿ, ಯಾವ ಸ್ಟಾರ್ ಫಾಲೋಯಿಂಗ್ ಕೂಡ ಏನೂ ಮಾಡಲಿಕ್ಕಾಗೋದಿಲ್ಲ. ನಾವಿದ್ದೀವಿ ನಿಮ್ಮ ಜೊತೆಗೆ, ದಲಿತರಿದ್ದೀವಿ. ನಿಮ್ಮೆಲ್ಲರನ್ನ ತುತ್ತಿತ್ತು ಬೆಳೆಸಿದ ಆ ತಾಯಂದಿರ ಆಶೀರ್ವಾದ ಅಹೋರಾತ್ರನೊಂದಿಗಿದೆ. ಚಿಂತಿಸಬೇಡ್ರೋ, ನೀವು ಯಾರೂ ಬರಬೇಡಿ, ನಿಮ್ಮ ಸಹಾಯನೂ ಬೇಡ. ಅಹೋರಾತ್ರ ಒಬ್ಬಂಟಿ ಹೋರಾಡ್ತಾನೆ. ಯಾರಾದರೂ ಬಂದರೆ ಇವನನ್ನು ಗುಂಪುಗಾರಿಕೆ ಅಂತಾರೆ, ಇವನಿಗೆ ಕುಲ ಕಟ್ತಾರೆ, ಮತ ಕಟ್ತಾರೆ. ಬಸವಣ್ಣ ಅವ್ರನ್ನೇ ಬಿಡಲಿಲ್ಲ. ಹಾಗಾಗಿ ಏನಾದರೂ ಒಬ್ಬನೇ ಅನುಭವಿಸ್ಕೋತೀನಿ, ಒಬ್ಬನೇ ಹೋರಾಡ್ಕೋತೀನಿ. ಮೇಲೋಗಿ ದೇವರು ಯಾರೋ ಗೊತ್ತಿಲ್ಲ, ಅವನು ಹೆಂಗಿದಾನೆ ಗೊತ್ತಿಲ್ಲ, ಬಣ್ಣ ಇಲ್ಲ, ರೂಪ ಇಲ್ಲ, ವೇಗ ಇಲ್ಲ, ಭಾರ ಇಲ್ಲ, ಹುಟ್ಟಿಲ್ಲ, ಸಾವಿಲ್ಲ, ಅವನು ಮುಂದೆ ಕಾಲರ್ ಎತ್ಕೊಂಡು ನಿಂತ್ಕೋತೀನಿ. ಬಿಡ್ರೋ.